ಸಾಧನೆಯು ಯಾರ ಸ್ವತ್ತುವಲ್ಲ, ಆತ್ಮವಿಶ್ವಾಸ ಹಾಗೂ ಶ್ರಮದಿಂದ ಏನಾದರೂ ಸಾಧಿಸಬಹುದು ಎಂದು ಶಿಗ್ಗಾವಿಯ ವಿರಕ್ತಮಠದ ಸಂಗನಬಸವ ಶ್ರೀಗಳು ಹೇಳಿದ್ದಾರೆ. ಶಿಗ್ಗಾವಿಯ ಚನ್ನಪ್ಪ ಕುನೂರ್ ಮಹಾವಿದ್ಯಾಲಯದಲ್ಲಿ ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಕಲಾ ಸಂಸ್ಥೆಯ ವತಿಯಿಂದ ಹಮ್ಮಿಕೊಂಡಿದ್ದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕರ್ತರಿಗೆ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಪುಟ್ಟರಾಜ್ ಗವಾಯಿಗಳ ಕಲಾ ಸಂಸ್ಥೆಯು ಅನೇಕ ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಸಂಘಟಿಸುವುದರ ಜೊತೆಗೆ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿರುವುದು ಶ್ಲಾಘನೀಯ. ಈ ಸಂಸ್ಥೆಯು ಇನ್ನಷ್ಟು ಎತ್ತರಕ್ಕೆ ಬೆಳೆದು ನಾಡಿನ ಅನೇಕರಿಗೆ ಆಶ್ರಯ ತಾಣವಾಗಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯ ನಾಗರಾಜ್ ದ್ಯಾಮನ್ಕೊಪ್ಪ, ಜಯದೇವ್ ಅಗಡಿ, ಡಾಕ್ಟರ್ ಶ್ರೀಶೈಲ್ ಹುದ್ದಾರ್, ರಮೇಶ್ ಸಾತಣ್ಣವರ್, ಕಸಾಪ ಅಧ್ಯಕ್ಷ ಎಸ್ಎನ್ ಮುಗುಳಿ, ಸಂಸ್ಥೆಯ ಗೌರವಾಧ್ಯಕ್ಷ ಕೊಟ್ರೇಶ್ ಮಾಸ್ತರ್ ಬೆಳಗಲಿ, ಫಕೀರೇಶ್ ಮಾಸ್ತರ್ ಕೊಂಡಾಯಿ, ತಿಪ್ಪಣ್ಣ ಸಾತಣ್ಣವರ್, ಡಾಕ್ಟರ್ ಲತಾಜಿ ನೀಡಗುಂದಿ, ಸುಮಂಗಲ ಹೆಸರೂರ್, ವಿಜಯಲಕ್ಷ್ಮಿ ಹೆಸರೂರ್, ಚನ್ನಪ್ಪ ಕುನೂರ್, ಮಹಾವಿದ್ಯಾಲಯದ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಅನೇಕ ಕಲಾವಿದರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, 9 ಲೈವ್ ನ್ಯೂಸ್, ಶಿಗ್ಗಾವಿ.